ಜಿಲ್ಲೆಯ ಚಿಟ್ಟಳ್ಳಿ ಸಮೀಪದ ಅವ್ಯತ್ಮಂಗಲದಲ್ಲಿ ಅಸ್ತ್ರ ಎಂಬ ಸಂಸ್ಥೆಯನ್ನು ನಡೆಸುತ್ತಾ ಇರುವ ರೋಹನ್ ಎಂಬ ವ್ಯಕ್ತಿಯು ಸಂಸ್ಥೆಯ ಆಶ್ರಮದಲ್ಲಿದ್ದ ಮರುಗುಡುವಿನ ವಿದ್ಯಾರ್ಥಿನಿಯೋರ್ಬಳ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯ ನಡೆಸುತ್ತಾ ಇದ್ದು ಇದೀಗ ವಿದ್ಯಾರ್ಥಿನಿಯನ್ನ ಆಶ್ರಮದಿಂದ ಮನೆಗೆ ಕಳುಹಿಸಿದ್ದು ಪ್ರಕರಣವನ್ನ ಮುಚ್ಚಿ ಹಾಕಲು ಯತ್ನಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಸ್ಥಳೀಯ ಕಾಲೇಜೊಂದರಲ್ಲಿ ವ್ಯಾಸಂಗ ಮಾಡ್ತಾ ಇರುವ ವಿದ್ಯಾರ್ಥಿನಿಯ ಮನೆಯಲ್ಲಿ ಬಡತನವಿದ್ದುದರಿಂದ ಈಕೆಯನ್ನ ರೋಹನ್ ಎಂಬಾತ ನಡೆಸ್ತಾ ಇದ್ದ ಸಂಸ್ಥೆಯ ಆಶ್ರಮಕ್ಕೆ ಸೇರಿಸಲಾಗಿದ್ದು ತನ್ನ ಪತ್ನಿ ಇಲ್ಲದಿರುವ ಸಮಯ ಸಾಧಿಸಿ ರೋಹನ್ ವಿದ್ಯಾರ್ಥಿನಿಯ ಮೇಲೆ ಬಲತ್ಕಾರವೆಸಗಿರುವುದಾಗಿ ಆರೋಪಿಸಲಾಗಿದೆ. ಅಲ್ಲದೆ ವಿದ್ಯಾರ್ಥಿನಿ ಕೃತ್ಯಕ್ಕೆ ಪ್ರತಿರೋಧ ಒಡ್ಡಿದ್ದಕ್ಕಾಗಿ ಆಕೆಯನ್ನ ಆಶ್ರಮದಿಂದ ಮನೆಗೆ ವಾಪಸ್ ಕಳುಹಿಸಿದ್ದು ಇದೀಗ ಪ್ರಕರಣವನ್ನ ಮುಚ್ಚಿ ಹಾಕಲು ರೋಹನ್ ಯತ್ನಿಸುತ್ತಿರುವುದಾಗಿ ಮರುಗುಡುವಿನ ಗ್ರಾಮಸ್ಥ ಮೋಹನ್ ಆರೋಪಿಸಿದ್ದಾರೆ. ಮೋಹನ್ ಬಿದ್ರುಪಣೆ ಅಂತ ನಾನು ಮರುಗುಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವಂತ ನಿವಾಸಿ, ಮರುಗುಡು ವಿಎಸ್ಎಸ್ಎನ್ ಬ್ಯಾಂಕ್ನ ವೈಸ್ ಪ್ರೆಸಿಡೆಂಟ್ ಕೂಡ. ಅವಳ ಮನೆಯ ಆರ್ಥಿಕ ಪರಿಸ್ಥಿತಿ ಮತ್ತು ತಂದೆ ಸ್ವಲ್ಪ ಕುಡುಕ ಇಂಥೆಲ್ಲ ಒಂದು ತೊಂದರೆಯಿಂದಾಗಿ ಅವಳಿಗೆ ಮನೆಯಲ್ಲಿ ಓದಲಿಕ್ಕೂ ಆಗ್ತಾ ಇರಲಿಲ್ಲ, ಮತ್ತು ಒಂದು ವ್ಯವಸ್ಥೆ ಕೂಡ ಸರಿಯಾಗಿರೋದ ಕಾರಣ ಬೇರೆ ಯಾರನ್ನ ಇಂಟ್ರೆಸ್ಟ್ ಬಳಿ ಹೇಳ್ಕೊಂಡು ಅವರು ಚಿಟ್ಟಳ್ಳಿಯಲ್ಲಿರುವ ಚಿಟ್ಟಳ್ಳಿಯ ಅಭ್ಯತ್ಮಂಗಲ ಗ್ರಾಮದ ಚಂದನ್ ಅಲಿಯಾಸ್ ರೋಹನ್ ಅಂತೇಳವರು ನಡೆಸ್ತಿರುವಂಥ ಒಂದು ಸಂಸ್ಥೆ, ಅಸ್ತ್ರ ಸಂಸ್ಥೆ, ಮಕ್ಕಳ ಸಂಪನ್ಮೂಲ ಕೇಂದ್ರ ಮತ್ತು ವಾತ್ಸಲ್ಯ ಸೆಂಟ್ರ್ ಅಂತೇಳುವ ಹೆಸರಿಟ್ಕೊಂಡಿರೋ ಒಂದು ಆಶ್ರಮ, ಅಲ್ಲಿಗೆ ಇವಳನ್ನ ಸೇರಿಸೋ ಏರ್ಪಾಡಾಗಿದೆ. ಅಲ್ಲಿ ಸೇರಿಸಿದ್ದಾರೆ. ಆಶ್ರಮಕ್ಕೆ ಸೇರಿಸಿದ ಒಂದೆರಡು ಮೂರು ದಿನ ಹುಡುಗಿ ಚೆನ್ನಾಗಿ ಇದ್ಲಂತೆ, ಯಾವ ತೊಂದರೆ ಇರ್ತಿರಲಿಲ್ಲ, ಊಟ ತಿಂಡಿ ವ್ಯವಸ್ಥೆ ಆಗಿದೆ, ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ನಡೀತಿದ್ವು. ಅಲ್ಲಿಂದ ಶಾಲೆಗೆ ಬರುವಂಥ ವ್ಯವಸ್ಥೆ ಕೂಡ ಹಣ ಕೊಡ್ತಾ ಇದ್ರಂತೆ, ಬಸ್ನಲ್ಲಿ ಬರಲಿಕ್ಕೆ ಎಲ್ಲ ನಡೆದಿದೆ. ಮೂರು ದಿನಗಳ ಬಳಿಕ ಆಶ್ರಮ ನಡೆಸೋರ ಹೆಂಡತಿ ಹೆಸರು ದಿವ್ಯಾ ಅಂತ, ಅವರು ಇಲ್ಲದಂಥ ದಿನದಲ್ಲಿ ಒಂದಿನ ಈ ಹುಡುಗಿನ ರೂಮಿಗೆ ಬರಲಿಕ್ಕೆ ಬರ ಮಾಡಿ ಅವಳ ಮೇಲೆ ಬಲಾತ್ಕಾರ ಮಾಡಿದ್ದಾನೆ. ಬಲಾತ್ಕಾರ ಮಾಡಿ ಆಮೇಲೆ ಇವಳು ಬೊಬ್ಬೆ ಹಾಕಿದಾಗ ಇವಳನ್ನ ಸಮಾಧಾನ ಕೂಡ ಪಡಿಸಿದ್ದಾನೆ. ಇದನ್ನು ಯಾರಿಗೂ ಹೇಳಬಾರದು, ಇನ್ನು ಮುಂದೆ ಬಾಯಿಬಿಡಬಾರದು ಅನ್ನೋ ವಿಷಯನ ಹೇಳಿದ್ದಾನೆ. ಕೊನೆಗೆ ಕೆಲವು ಆಮಿಷಗಳನ್ನ ತೋರಿಸಿ, ಏನಂದರೆ ನಿನ್ನೇ ಮದುವೆ ಆಗ್ತೀನಿ, ನಿನ್ನ ಕಂಡ್ರೆ ತುಂಬ ಇಷ್ಟ, ನಿನ್ನ ಪ್ರೀತಿ ಮಾಡ್ತೀನಿ, ಆ ರೀತಿ ನಂಬಿಸಿದ್ದಾನೆ. ಕೊನೆಗೆ ಇದನ್ನೆಲ್ಲ ನಂಬಿಸ್ತಾ ಅದೇ ರೀತಿಗೆ ಮುಂದುವರ್ಸ್ಕೊಂಡೇ ಬರ್ತಾ ಇದ್ದ. ಕೊನೆಗೊಂದು ದಿನ ಮತ್ತೊಂದು ದಿನ ಕೂಡ ಹೊರಗಡೆಯಿಂದ ಫೋನ್ನ ಮುಖಾಂತರ, ನೀನು ನಾಳೆ ಶಾಲೆಗೆ ರಜೆ ಮಾಡಬೇಕು, ನಿಮ್ಮ ಅತ್ತೆಯವರು ಬರ್ತಾ ಇದ್ದಾರೆ, ನಿನ್ನ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಒಂದು ವಿಷಯನ ಹೇಳಿ ಇವಳ ಕೈಯಿಂದ ರಜೆ ಮಾಡಿಸಿದ್ದಾನೆ ಶಾಲೆಗೆ. ಅವತ್ತಿನ ದಿನ ಕೂಡ ಮಧ್ಯಾಹ್ನ ಬಂದು ಎಲ್ಲವರು ಅಲ್ಲಿ ಹಾಸ್ಟೆಲ್ನಲ್ಲಿ ಅಡುಗೆ ಮಾಡುವಂಥ ಹೆಂಗಸಿನ ಮುಂದೆ ಅವ್ರ ಅತ್ತೆ ಬರ್ತಾ ಇದ್ದಾರೆ, ಅವರು ಎಲ್ಲ ಕರ್ಕೊಂಡು ಹೋಗ್ಬೇಕು, ರೆಡಿಯಾಗಮ್ಮ, ಇವರು ಬರ್ತಾರೆ ಅಂತೇಳಿ ರೆಡಿ ಮಾಡಿಸಿದ್ದಾರೆ. ಆಮೇಲೆ ಅವರೆಲ್ಲ ಇಲ್ಲ ಹಿಂದುಗಡೆ ಇದ್ದಾಗ ಇವಳನ್ನ ಕರ್ಕೊಂಡೋಗಿ ರೂಮಲ್ಲಿ ಲಾಕ್ ಮಾಡಿದ್ದಾನೆ, ಯಾರಿಗೂ ಹೇಳಬೇಡ ಅನ್ನೋದನ್ನು ಹೇಳಿ ಭಯಪಡಿಸಿ ಒಳಗೆ ಕೂರಿಸಿದ್ದಾನೆ. ಆಮೇಲೆ ಇವರ ಜೊತೆಯಲ್ಲಿ ಆಶ್ರಮದಲ್ಲಿ ಇದ್ದಂಥ ಸುಮಾರು ಮಕ್ಕಳು ಹೊರಗಡೆಯಿಂದ ಬರೋ ವೇಳೆಗೆ ಅವ್ರ ಮುಂದೆ ಕೂಡ ಹೋಗಿ ಹೇಳಿದ್ದಾನೆ, ಅವಳು ರೂಪ ಅವಳು ಇಲ್ಲ, ಅವರ ಅತ್ತೆ ಕರ್ಕೊಂಡೋಗಿದ್ದಾರೆ ಅಂತೇಳೋದನ್ನು ಹೇಳಿದ್ದಾನೆ. ರಾತ್ರಿ ಎಲ್ಲ ರೂಮಲ್ಲಿ ಇಟ್ಕೊಂಡು ಅವಳನ್ನ ಸಂಪೂರ್ಣವಾಗಿ ಬೆಳೆಸಿದ್ದಾನಂತೆ. ಈ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆಯ ನಂತರವಷ್ಟೇ ಪ್ರಕರಣದ ಸತ್ಯಾಸತ್ಯತೆ ತಿಳಿಯಬೇಕಾಗಿದೆ.